ಸಂಗೊಳ್ಳಿ ರಾಯಣ್ಣ ಉತ್ಸವ ನಿಮಿತ್ತ ಚಿಕ್ಕೋಡಿಗೆ ಆಗಮಿಸಿದ ವೀರ ಸಂಗೊಳ್ಳಿ ರಾಯಣ್ಣನ ವೀರ ಜ್ಯೋತಿಗೆ ಇಲ್ಲಿನ ತಾಲೂಕಾಡಳಿತ ಭವ್ಯವಾಗಿ ಸ್ವಾಗತಿಸಿಕೊಂಡಿತ್ತು. ನಿಪ್ಪಾಣಿ ಮಾರ್ಗವಾಗಿ ಚಿಕ್ಕೋಡಿ ನಗರಕ್ಕಾಗಮಿಸಿದ ಸಂಗೊಳ್ಳಿ ರಾಯಣ್ಣ ವೀರ ಜ್ಯೋತಿಗೆ ಚರಮೂರ್ತಿ ಮಠದ ಸಂಪಾದನಾ ಸ್ವಾಮೀಜಿ ತಹಶೀಲ್ದಾರ್ ಸಿಎಸ್ ಕುಲಕರ್ಣಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣರಾವ ಚಿಂಗಳೆ, ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬಳೆ, ಉಪಾಧ್ಯಕ್ಷ ಸಂಜಯ ಕವಟಗಿಮಠ, ಮುಖ್ಯಾಧಿಕಾರಿ ಡಾಕ್ಟರ್ ಸುಂದರ ರೋಗಿ ವೀರ ಜ್ಯೋತಿಗೆ ಮಾಲಾರ್ಪಣೆ ಮಾಡಿ ಸ್ವಾಗತಿಸಿದರು. ಸಂಗೊಳ್ಳಿ ರಾಯಣ್ಣನ ಕುರಿತು ಮಾತನಾಡಿದ ಸಂಪಾದನಾ ಸ್ವಾಮೀಜಿ, ಸ್ವಾತಂತ್ರ್ಯ ಹೋರಾಟಗಾರನಾಗಿ ಕಿತ್ತೂರು ಸಂಸ್ಥಾನ ಉಳಿಸಲು ತಾಯಿ ಚೆನ್ನಮ್ಮನ ಬಲಗೈ ಬಂಟನಾದ ವೀರ ಸೂರನಾಗಿದ್ದ ರಾಯಣ್ಣನ ಆದರ್ಶ ವ್ಯಕ್ತಿತ್ವ ಇಂದಿನ ಯುವ ಪೀಳಿಗೆಗೆ ತಿಳಿಸಲು ಸರ್ಕಾರ ವೀರ ಜ್ಯೋತಿ ಆರಂಭಿಸಿದೆ ಎಂದರು. ಪುರಸಭೆಯ ಮುಖ್ಯಾಧಿಕಾರಿಗಳು, ಪುರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಎಲ್ಲ ರಾಯಣ್ಣ ಅಭಿಮಾನಿಗಳು, ಮಾತೆಯರು ಭವ್ಯವಾಗಿ ಸ್ವಾಗತ ಮಾಡಿದ್ದಾರೆ. ಕಿತ್ತೂರು ಚೆನ್ನಮ್ಮನ ಬಲಗೈ ಬಂಟನಾಗಿ ಚೆನ್ನಮ್ಮನ ಹೋರಾಟದ ಜೊತೆಗೆ ಅವರಿಗೆ ಸಹಕಾರ ನೀಡತಕ್ಕಂಥವ್ರು ಸಂಗೊಳ್ಳಿ ರಾಯಣ್ಣ ಅವರು. ಮೊಟ್ಟ ಮೊದಲು ದೇಶದ ಸತತಕ್ಕೆ ತೋಚಿರ್ತಕ್ಕಂಥವ್ರು ಕಿತ್ತೂರು ಚೆನ್ನಮ್ಮನವರು. ಅಂತಹ ಚೆನ್ನಮ್ಮನ ಆ ಒಂದು ಹೋರಾಟಕ್ಕೆ ಬಹಳಷ್ಟು ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥವ್ರು ಸಂಗೊಳ್ಳಿ ರಾಯಣ್ಣವರು. ಅವರ ಆದರ್ಶ, ಅವರ ವ್ಯಕ್ತಿತ್ವ ಯುವಕರು ಮೂಡಿಸಿಕೊಳ್ತಕ್ಕಂಥದ್ದು. ದೇಶಾಭಿಮಾನ ಇತ್ತಿತ್ತಲ ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಆ ದೇಶಾಭಿಮಾನ ಯುವಕರು ಹೆಚ್ಚಾಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ಜ್ಯೋತಿ ಇವತ್ತು ಚಿಕ್ಕೋಡಿ ಪಟ್ಟಣ ಆಗಮಿಸ್ತಕ್ಕಂಥ ಬಹಳ ಸಂತೋಷ ಅನ್ನುವಂಥ ಮಾತು ಹೇಳ್ತಾ ತಮ್ಮಲ್ಲಿ ಒಂದೆರಡು ಮಾತು ಅನ್ನೋ ಮಾತು ವಿರಾಮ ಕೊಡ್ತಾ ಇದ್ದಾರೆ. ವೀರಜ್ಯೋತಿ ವಿವಿಧ ವಾದ್ಯದೊಂದಿಗೆ ನಗರದ ವಿವಿಧ ಕಡೆ ಮೆರವಣಿಗೆ ನಡೆಯಿತು. ಈ ಸಂದರ್ಭದಲ್ಲಿ ನ್ಯಾಯವಾದಿ ಎಚ್ ಎಸ್ ನಸಲಾಪುರೆ, ವಿಶ್ವನಾಥ್ ಕಾಮಗೌಡ, ಸಂತೋಷ್ ತವಳೆ, ಸೋಮು ಗವನಾಳೆ, ಸಿದ್ದಪ್ಪ ಡಂಗೇರ, ನಾಗರಾಜ್ ಮೇದಾರ, ಟಿಎಚ್ಒ ಡಾಕ್ಟರ್ ವಿಠಲ ಶಿಂದೆ, ಬಿಒ ಪಿ ಬಿ ಹಿರೇಮಠ, ಸಿಪಿ ಆರ್ ಆರ್ ಪಾಟೀಲ್, ಎಸ್ ಎಂ ಗಂಧ, ಮಹದೇವ ಕವಲಾಪುರೆ, ಪ್ರಕಾಶ್ ಲಂಗೋಟೆ ಮುಂತಾದವರಿದ್ರು. ಶೂರ ಸಂಗೊಳ್ಳಿ ರಾಯಣ್ಣನಿಗೆ, ಶೂರ ಸಂಗೊಳ್ಳಿ ರಾಯಣ್ಣನ ವಿಜಯೋತ್ಸವಕ್ಕೆ